ಇದು ನ್ಯೂಸ್ ಫಸ್ಟ್ ನ ವರದಿ ನಾನು ಸ್ಮಿತಾ ರಂಗನಾಥ್ ಕೊರೋನಾ ಬರೋಕು ಮುನ್ನ ಓಲಾ ಊಬರ್ ನಂತ ಟ್ಯಾಕ್ಸಿ ಸರ್ವಿಸ್ ಆಟೋ ಇವುಗಳು ನಮ್ಮ ದಿನನಿತ್ಯದ ಬದುಕಿನ ಅವಶ್ಯಕಗಳಲ್ಲಿ ಒಂದಾಗಿ ಹೋಗಿತ್ತು ಲಾಕ್ಡೌನ್ ನಿಂದ ಬಂದ್ ಆಗಿದ್ದ ಇವುಗಳ ಸಂಚಾರ ಇನ್ನು ಕೂಡ ಪ್ರಾರಂಭ ಆಗಿಲ್ಲ ಇನ್ ಕೇಸ್ ಪ್ರಾರಂಭ ಆದರೂ ಅವುಗಳಲ್ಲಿ ಸಂಚಾರ ಮಾಡುವುದು ಸೇಫ್ ಅನ್ನೋ ಭಯ ಡ್ರೈವರ್ ನಿಂದ ಪ್ರಯಾಣಿಕರಿಗೆ ಪ್ರಯಾಣಿಕರಿಂದ ಡ್ರೈವರ್ ಗೆ ಸೋಂಕು ಹರಡಬಿಟ್ರೆ ಅನ್ನೋ ಆತಂಕ ಕೊರೋನಾ ಹೋರಾಟದಲ್ಲಿ ದೇಶದ ಗಮನ ಸೆಳೆದಿದ್ದ ಕೇರಳ ರಾಜ್ಯ ಈಗ ಓಲಾ ಊಬರ್ ತರದ ಟ್ಯಾಕ್ಸಿ ಸರ್ವಿಸ್ಗಳ ಸೇಫ್ಟಿಗೂ ಒಂದು ಐಡಿಯಾ ಕಂಡುಹಿಡಿದಿದೆ ಅದೇ ಫೈಬರ್ ಶೀಲ್ಡ್ ಕೇರಳದ ಎರ್ನಾಕುಲಂ ಜಿಲ್ಲಾಡಳಿತ ಈ ಪ್ರಯೋಗ ಮಾಡಿದ್ದು ಇದರಿಂದ ಡ್ರೈವರ್ ಖುಷ್ ಪ್ರಯಾಣಿಕನು ಸೇಫ್ ಆಗಿದ್ದಾನೆ ಅವರು ಮಾಡಿದ್ದಿಷ್ಟೇ ಕಾರ್ನ ಹಿಂಬದಿಯ ಸೀಟ್ ಹಾಗೆ ಮುಂಭಾಗದ ಸೀಟ್ ಮಧ್ಯ ಒಂದು ಫೈಬರ್ ಗ್ಲಾಸ್ ಪಾರ್ಟಿಷನ್ ಅನ್ನು ಅಳವಡಿಸಲಾಗಿದೆ ಇದು ಡ್ರೈವರ್ ಮತ್ತು ಪ್ರಯಾಣಿಕರ ನೇರ ಸಂಪರ್ಕವನ್ನು ತಪ್ಪಿಸುತ್ತೆ ಮತ್ತು ಇನ್ ಕೇಸ್ ಇಬ್ರಲ್ಲಿ ಒಬ್ಬರು ಯಾರಾದರೂ ಕೆಮ್ಮಿದ್ರು ಸೀನಿದ್ರು ಆ ಡ್ರಾಪ್ಲೆಟ್ ಮತ್ತೊಬ್ಬರಿಗೆ ತಗ್ಲೋದನ್ನು ಮಧ್ಯದ ಈ ಫೈಬರ್ ಶೀಲ್ಡ್ ತಪ್ಪಿಸುತ್ತೆ ಈ ಶೀಲ್ಡ್ ಅಳವಡಿಸೋದು ತುಂಬಾ ಸುಲಭ ಅನ್ನೋದು ಎರ್ನಾಕುಲಂ ಜಿಲ್ಲಾಡಳಿತದ ಅಭಿಪ್ರಾಯ ಅಲ್ಲದೆ ಕೊರೋನಾ ನಂತರದ ದಿನಗಳಲ್ಲಿ ಈ ಶೀಲ್ಡ್ ಅನ್ನು ತೆರವು ಮಾಡಬೇಕು ಅಂದರೂ ಕೂಡ ಅದು ಸುಲಭ ಕೇವಲ ಶೀಲ್ಡ್ ಅಳವಡಿಕೆ ಮಾಡಿಕೊಳ್ಳೋದು ಮಾತ್ರ ಅಲ್ಲದೆ ಇನ್ನೂ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳುವ ಬಗ್ಗೆ ಒಂದಷ್ಟು ಪಟ್ಟಿ ಮಾಡಿಕೊಳ್ಳಲಾಗಿದೆ ಟ್ಯಾಕ್ಸಿ ಡೋರ್ ಮುಟ್ಟುವ ಮುನ್ನ ಪ್ರಯಾಣಿಕ ಕಡ್ಡಾಯವಾಗಿ ಕೈಗಳನ್ನು ಸ್ಯಾನಿಟೈಸ್ ಮಾಡಬೇಕು ಚಾಲಕ ಮತ್ತು ಪ್ರಯಾಣಿಕ ಇಬ್ಬರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಡ್ರೈವರ್ ಕೈಗಳಿಗೆ ಗ್ಲೌಸ್ ಧರಿಸೋದು ಕೂಡ ಕಡ್ಡಾಯ ಇನ್ನು ಸಾಮಾಜಿಕ ಅಂತರವನ್ನು ಗಮನದಲ್ಲಿ ಇಟ್ಟು ಮೂರು ಜನರಿಗೆ ಅವಕಾಶವಿದ್ದರೂ ಕೂಡ ಹಿಂಬದಿಯ ಸೀಟ್ನಲ್ಲಿ ಕೇವಲ ಇಬ್ಬರು ಪ್ರಯಾಣಿಕರಿಗೆ ಮಾತ್ರ ಕೂರೋಕೆ ಅವಕಾಶ ನೀಡಲಾಗುತ್ತೆ ಜೊತೆಗೆ ಮುಂಬದಿಯ ಸೀಟ್ ಅಂದರೆ ಡ್ರೈವರ್ ಪಕ್ಕದ ಸೀಟ್ ಇರುತ್ತಲ್ಲ ಅದನ್ನು ಯಾವ ಕಾರಣಕ್ಕೂ ಕೂಡ ಪ್ರಯಾಣಿಕರು ಬಳಸೋ ಹಾಗಿಲ್ಲ ಸೋಂಕು ಹರಡೋದನ್ನು ನಿಯಂತ್ರಿಸುವ ಸಲುವಾಗಿ ಕ್ಯಾಬ್ನಲ್ಲಿ ಎಸಿ ಬಳಕೆಯನ್ನು ನಿಷೇಧ ಮಾಡಲಾಗಿದೆ ಹಾಗೆ ಕಾರ್ನ ಎಲ್ಲ ಕಿಟಕಿಗಳನ್ನು ತೆರೆದೇ ಇಡಬೇಕು ಅಂತ ನಿಯಮ ಕೂಡ ಮಾಡಲಾಗಿದೆ ಇನ್ನು ಹಣ ವಹಿವಾಟನ್ನು ಕೂಡ ಸಂಪೂರ್ಣವಾಗಿ ಆನ್ಲೈನ್ ಪೇಮೆಂಟ್ ಮೋಡ್ಗೆ ಸೀಮಿತಗೊಳಿಸಲಾಗಿದ್ದು ನೇರವಾಗಿ ಹಣ ಎಕ್ಸ್ಚೇಂಜ್ ಮಾಡಿಕೊಳ್ಳೋದ್ರಿಂದ ಆಗಬಹುದಾದ ಸೋಂಕಿನ ವರ್ಗಕ್ಕೂ ಕೂಡ ಇಲ್ಲಿ ಬ್ರೇಕ್ ಹಾಕಲಾಗಿದೆ ಜೊತೆಗೆ ಪ್ರತಿ ಪ್ರಯಾಣಿಕ ಇಳಿದ ನಂತರ ಡ್ರೈವರ್ ಇಡೀ ಕಾರ್ನ ಒಳಭಾಗವನ್ನು ಸ್ಯಾನಿಟೈಸ್ ಮಾಡಿಕೊಳ್ಬೇಕು ಸದ್ಯ ಕೇರಳದ ಎಲ್ಲಾ ಭಾಗಗಳಲ್ಲೂ ಟ್ಯಾಕ್ಸಿ ಓಡಾಟದ ಮೇಲಿನ ನಿಷೇಧ ಹಾಗೆ ಮುಂದುವರೆದಿದೆ ಕೇವಲ ಎಮರ್ಜೆನ್ಸಿ ಹಾಗೂ ಮೆಡಿಕಲ್ ಸರ್ವಿಸ್ಗೆ ಮಾತ್ರ ಟ್ಯಾಕ್ಸಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಈ ಪ್ಲಾನ್ಗೆ ಮುಂದಾಗಿರುವ ಎರ್ನಾಕುಲಂ ಜಿಲ್ಲೆ ಗ್ರೀನ್ ಝೋನ್ನಲ್ಲಿ ಇದ್ದು ಮುಂದಿನ ದಿನಗಳಲ್ಲಿ ಟ್ಯಾಕ್ಸಿ ಓಡಾಟಕ್ಕೆ ಈ ರೀತಿಯ ಪ್ಲಾನ್ ಮಾಡಿಕೊಳ್ಳೋಕೆ ಚಿಂತನೆ ನಡೆದಿದೆ ಇನ್ನು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಇದೇ ಕ್ರಮವನ್ನು ಅಳವಡಿಸಿಕೊಳ್ಳೋ ಪ್ಲಾನ್ ಕೂಡ ಕೇರಳ ರಾಜ್ಯದ ಮುಂದಿದೆ ಇನ್ನು ಈ ಐಡಿಯಾ ಕೇವಲ ಕೇರಳ ಮಾತ್ರವಲ್ಲ ಕೊರೋನಾ ತವರು ಚೀನಾದ ಕೆಲ ಭಾಗದಲ್ಲೂ ಕೂಡ ಅಳವಡಿಸಿಕೊಳ್ಳಲಾಗಿತ್ತು ಅಲ್ಲಿ ಈಗಾಗಲೇ ಜನಜೀವನ ಸಹಜ ಸ್ಥಿತಿಗೆ ಮರಳ್ತಾ ಇದ್ದು ಜನ ಟ್ಯಾಕ್ಸಿ ಸೇವೆಯನ್ನ ಕೂಡ ಬಳಕೆ ಮಾಡಿಕೊಳ್ತಿದ್ದಾರೆ ಈ ಸಂದರ್ಭದಲ್ಲಿ ಕೆಲ ಟ್ಯಾಕ್ಸಿ ಚಾಲಕರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದರಿಂದ ಉಳಿದ ಚಾಲಕರು ತಮ್ಮ ರಕ್ಷಣೆಗೆ ಈ ಪ್ಲಾನ್ ಅನ್ನು ಅಳವಡಿಕೆ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ ಈಗಾಗಲೇ ಚೀನಾದಲ್ಲಿ ಈ ಫೈಬರ್ ಶೀಲ್ಡ್ ಅಳವಡಿಕೆ ಮಾಡಿಕೊಡುವ ಸರ್ವಿಸ್ ಪ್ರೊವೈಡರ್ಗಳಿಗೆ ಭಾರಿ ಡಿಮ್ಯಾಂಡ್ ಕೂಡ ಸೃಷ್ಟಿಯಾಗಿದೆ ನಮ್ಮ ರಾಜ್ಯದಲ್ಲೂ ಸದ್ಯ ಓಲಾ ಊಬರ್ ಇತ್ಯಾದಿ ಕ್ಯಾಬ್ ಸರ್ವಿಸ್ ಸ್ಥಗಿತಗೊಳಿಸಲಾಗಿದೆ ಹಂತ ಹಂತವಾಗಿ ಲಾಕ್ಡೌನ್ ನಿಯಮಗಳನ್ನು ಸಡಿಲಗೊಳಿಸ್ತಾ ಇರೋದ್ರಿಂದ ಕ್ಯಾಬ್ ಚಾಲಕರು ಕೂಡ ನಮಗೂ ಅನುಮತಿ ಕೊಡಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ ಒಂದಷ್ಟು ಮಾನದಂಡಗಳನ್ನು ಹಾಗೆ ತೆಗೆದುಕೊಳ್ಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸವಿವರವಾದ ಪಟ್ಟಿ ಮಾಡಿ ನಂತರ ಅನುಮತಿ ನೀಡಲಾಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಕೂಡ ಭರವಸೆ ನೀಡಲಾಗಿದೆ ಹಾಗೊಂದು ವೇಳೆ ಕ್ಯಾಬ್ ಸರ್ವಿಸ್ ಪ್ರಾರಂಭ ಮಾಡೋಕೆ ಮುಂದಾದರೆ ನಮ್ಮಲ್ಲೂ ಕೇರಳದ ಈ ಐಡಿಯಾವನ್ನು ಬಳಕೆ ಮಾಡಿಕೊಳ್ಳುವಂತಾಗತ್ತಾ ಕಾದು ನೋಡಬೇಕು ಲೇಟೆಸ್ಟ್ ಹಾಗೆ ಅಪ್ಡೇಟೆಡ್ ಸುದ್ದಿಗಳಿಗಾಗಿ ಫೇಸ್ಬುಕ್ ಹಾಗೆ ಯೂಟ್ಯೂಬ್ನಲ್ಲಿ ನ್ಯೂಸ್ ಫಸ್ಟ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ